ಹಲೋ ಫ್ರೆಂಡ್ಸ್, ಸಕತ್ ಮೂವೀಸ್ನಲ್ಲಿ ನಾವಿವತ್ತು ನಿಜವಾಗಿ ನಡೆದು ಹೋದಂತಹ ಘಟನೆಗಳನ್ನು ಆಧರಿಸಿ ಬಂದಿರುವ 200 ಅಲ್ಲಾಹೋ ಮೂವಿಯನ್ನ ನೋಡೋಣ. 2004ರಲ್ಲಿ ಗ್ಯಾಂಗ್ಸ್ಟರ್, ರಾಬರ್, ಸೀರಿಯಲ್ ರೇಪಿಸ್ಟ್, ಕಿಲ್ಲರ್ ಆದಂತಹ ಅಕ್ಕು ಯಾದವ್ ಎಂಬುವನನ್ನ 200ಕ್ಕೂ ಹೆಚ್ಚು ಮಹಿಳೆಯರು ಓಪನ್ ಕೋರ್ಟ್ನಲ್ಲಿ ಕತ್ತರಿಸಿ ಹಾಕ್ತಾರೆ. ಆದರೆ ಅವರು ಅದನ್ನ ಯಾಕೆ ಮಾಡಿದ್ರು, ಅದರ ಹಿನ್ನೆಲೆ ಏನು ಅನ್ನೋದನ್ನ 200 ಅಲ್ಲಾಹೋ ಮೂವಿಯಲ್ಲಿ ತುಂಬಾ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಈ ಸಿನಿಮಾ ತುಂಬಾ ಅದ್ಭುತವಾಗಿದೆ ಮತ್ತು ಇದರ IMDB ರೇಟಿಂಗ್ 7.7. ಸಿನಿಮಾ ಶುರುವಾಗುತ್ತಲೇ ನಾಗ್ಪುರದಲ್ಲಿನ ಮಹಿಳೆಯರು ಮುಖಕ್ಕೆ ಸ್ಕಾರ್ಪ್ ಕಟ್ಟಿಕೊಂಡು ಮನೆಯಲ್ಲಿದ್ದ ಕತ್ತರಿ, ಕುಡುಗೋಲು, ಮಚ್ಚು, ಅಡುಗೆ ಮನೆಯಲ್ಲಿರುವಂತಹ ಚಾಕು, ಖಾರದ ಪುಡಿ ಎಲ್ಲವನ್ನೂ ಕೂಡ ಎತ್ತಿಟ್ಟುಕೊಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ACP ದೇಶಪಾಂಡೆ ಕೋರ್ಟ್ ಹತ್ತಿರಕ್ಕೆ ಬರುತ್ತಲೇ ತತ್ತಿರ 200 ಮಹಿಳೆಯರು ಕೋರ್ಟ್ ರೂಮ್ನಿಂದ ಜೋರಾಗಿ ಕೂಗುತ್ತಾ ಹೊರಕ್ಕೆ ಬರ್ತಿದ್ದಾರೆ. ಅಡ್ಡ ಬಂದಂತಹ ಪೊಲೀಸರನ್ನು ಕೂಡ ತಳ್ಳಿಕೊಂಡು ಹೊರಕ್ಕೆ ಓಡತೊಡಗುತ್ತಾರೆ. ಆನಂತರ ACP ದೇಶಪಾಂಡೆ ಕೋರ್ಟ್ ರೂಮ್ನೊಳಗೆ ಹೋಗಿ ನೋಡಿದರೆ ಆ ಕೋರ್ಟ್ ಹಾಲ್ನಲ್ಲೆಲ್ಲ ಖಾರದ ಪುಡಿ ಚೆಲ್ಲಾಡಿರುತ್ತೆ. ಅಲ್ಲೇ ಬಲ್ಲಿ ಚೌಧರಿ ಅನ್ನೋ ವ್ಯಕ್ತಿ ಭೀಕರವಾಗಿ ಮರ್ಡರ್ ಆಗಿರ್ತಾನೆ. ಅದೇ ಸಮಯದಲ್ಲಿ ಕಮಿಷನರ್ ಅಲ್ಲಿಗೆ ಬಂದು ಅಲ್ಲಿದ್ದಂತಹ SI ಪಾಟೀಲ್ನನ್ನು ನೀನು ಯಾರನ್ನಾದರೂ ನೋಡಿದ್ಯಾ ಅಂದಾಗ ಅದಕ್ಕೆ ಪಾಟೀಲ್ ಇಲ್ಲ ಸರ್, ಎಲ್ಲರೂ ಸ್ಕಾರ್ಪ್ ಕಟ್ಕೊಂಡಿದ್ರು, ಬಂದ ತಕ್ಷಣ ಕಣ್ಣಿಗೆ ಖಾರದ ಪುಡಿ ಹಾಕಿದ್ರು, ಹತ್ತಿರ 200 ಜನ ಇದ್ರು ಸರ್, ನಾನು ಆತನನ್ನು ಸೇವ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಸರ್ ಅಂತಾನೆ. ಅದಕ್ಕೆ ಕಮಿಷನರ್ ಮರ್ಡರ್ ಮಾಡೋಕ್ಕೆ ಬಂದವರ ಕೈಯಲ್ಲಿ ವೆಪನ್ಸ್ ಏನಿತ್ತು ಅಂದರೆ ಅದಕ್ಕೆ ಪಾಟೀಲ್ ಎಲ್ಲವೂ ಮನೆಯಲ್ಲಿದ್ದಂತವೇ ಸರ್ ಅಂತಾನೆ. ಅದಕ್ಕೆ ಕಮಿಷನರ್ ಏನಾದರೂ ವೆಪನ್ ಸಿಕ್ಕಿದೆಯಾ ಅಥವಾ ಯಾರ್ದಾದರೂ ಫಿಂಗರ್ ಪ್ರಿಂಟ್ಸ್ ಏನಾದರೂ ಸಿಕ್ಕಿದೆಯಾ ಅಂದಾಗ ಅದಕ್ಕೆ ಪಾಟೀಲ್ ವೆಪನ್ ಸಿಗಲಿಲ್ಲ ಸರ್ ಅಂತಾನೆ. ಆಗ ಕಮಿಷನರ್ ಬಲ್ಲಿ ಚೌಧರಿ ಡೆಡ್ ಬಾಡಿಯನ್ನು ನೋಡಿ ತೀರಾ ಕ್ರೂಯಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂದಾಗ ಅದಕ್ಕೆ ಪಾಟೀಲ್ ಹೌದು ಸರ್, 70ರಿಂದ 80 ಸಾರಿ ತಿವಿದಿದ್ದಾರೆ, ಅವನ ಕಿವಿಗಳು, ಕೈಬೆರಳುಗಳು, ಕೊನೆಗೆ ಅವನ ಜನನೇಂದ್ರಿಯವನ್ನು ಕೂಡ ಕಟ್ ಮಾಡಿ ಬಿಸಾಕಿದ್ದಾರೆ ಸರ್ ಅಂತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಇವತ್ತು ಬಲ್ಲಿ ಚೌಧರಿ ಅನ್ನೋ ವಿಚಾರಣಾಧೀನ ಕೈದಿಯನ್ನ ಕೋರ್ಟ್ಗೆ ಕರ್ಕೊಂಡು ಬರುತ್ತಿರುವ ಸಮಯದಲ್ಲಿ 200ಕ್ಕೂ ಹೆಚ್ಚು ಮಹಿಳೆಯರು ಆತನ ಮೇಲೆ ಅಟ್ಯಾಕ್ ಮಾಡಿ ಕ್ರೂರವಾಗಿ ತಿವಿದು ಕೊಂದು ಹಾಕಿದ್ದಾರೆ. ಆದರೆ ಕೊಲೆಗೆ ಕಾರಣ ಏನು, ಯಾಕಾಗಿ ಈ ಘಟನೆ ನಡೆಯಿತು ಅನ್ನೋದನ್ನ ನಮ್ಮ ರಿಪೋರ್ಟರ್ ಅಜಿತ್ ಹನುಮಕ್ಕನವರ್ ಅವರನ್ನ ಕೇಳಿ ತಿಳಿದುಕೊಳ್ಳೋಣ ಅಂತೆಲ್ಲ ನ್ಯೂಸ್ ಚಾನೆಲ್ಗಳ ಆಂಕರ್ಗಳು ಹೇಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಕಮಿಷನರ್ ಪೊಲೀಸ್ ಕಸ್ಟಡಿಯಲ್ಲೇ ಹೀಗಾಗಿದೆ ಅಂದರೆ ಜನರಿಗೆ ಪೊಲೀಸ್ ವ್ಯವಸ್ಥೆಯ ಮೇಲೆಯೇ ಕೆಟ್ಟ ಅಭಿಪ್ರಾಯ ಬರುತ್ತೆ. ಬಲ್ಲಿ ಚೌಧರಿ ಮೇಲೆ ಯಾವ್ಯಾವ ಕೇಸುಗಳಿದ್ದಾವೆ ಅಂತಾರೆ. ಅದಕ್ಕೆ ಪಾಟೀಲ್ ರೇಪ್ ಕೇಸ್ ಇದೆ, ಉಳಿದಂತೆ ಸಣ್ಣ ಪುಟ್ಟ ಕೇಸುಗಳಿವೆ ಸರ್, ಮತ್ತು ಇವೆಲ್ಲ ಆ ದಲಿತ ವಾಡಿಯಲ್ಲಿ ಇರೋರಿಗೆ ಕಾಮನ್ ಸರ್ ಅಂತಾನೆ. ಅದಕ್ಕೆ ಕಮಿಷನರ್ ಈ ಕೇಸ್ ಮುಂದೆ ಇನ್ನೂ ತೀವ್ರ ಆಗುವ ಸಾಧ್ಯತೆ ಇದೆ, ದಲಿತರು ಮತ್ತು ಬಲಿತವರ ನಡುವೆ ಜಾತಿ ಸಂಘರ್ಷವೂ ಜರುಗಬಹುದು ಎನ್ನುತ್ತಾ ಪಕ್ಕದಲ್ಲಿದ್ದ ACPಗೆ ದೇಶಪಾಂಡೆ ತಕ್ಷಣ ನೀನು ಚಾರ್ಜ್ ತಗೊಂಡು ಈ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡು ಅಂತಾರೆ. ಅದೇ ಸಮಯದಲ್ಲಿ ಆಶಾ ತಾನು ಕೆಲಸ ಮಾಡುವ ಆಫೀಸಿನವರಿಗೆ 2 ಡೇಸ್ ಲೀವ್ ಬೇಕೆಂದು ಲೆಟರ್ ಬರೀತಾ ಇರ್ತಾಳೆ. ಅದನ್ನು ನೋಡಿದ ಆಶಾಳ ತಾಯಿ, ಮತ್ತೆ ನೀನು ಯಾಕೆ ವಾಪಸ್ ಬಂದೆ, ನೀನು ಇಲ್ಲಿಂದ ತಕ್ಷಣ ಹೊರಟು ಹೋಗು, ಒಬ್ಬ ರಾಕ್ಷಸನನ್ನು ಕೊಂದ್ರೆ ಮತ್ತೊಬ್ಬ ರಾಕ್ಷಸ ಹುಟ್ಟಿ ಬರ್ತಾನೆ ಅಂತಾಳೆ. ಅದಕ್ಕೆ ಆಶಾ, ಅಮ್ಮ ಭಯಪಡಬೇಡ, ನಾವಿಗೆ ಭಯಪಡ್ತಾ ಇರೋದ್ರಿಂದಲೇ ಇವೆಲ್ಲ ನಡೀತಾ ಇದೆ ಅಂತಾಳೆ. ಅದೇ ಸಮಯದಲ್ಲಿ ಪೊಲೀಸ್ ಆಫೀಸರ್ ಪಾಟೀಲ್ ರಾಹಿ ನಗರಕ್ಕೆ ಬಂದು ಅಲ್ಲಿರುವ ಹೆಂಗಸರನ್ನೆಲ್ಲ 5 ನಿಮಿಷಗಳಲ್ಲಿ ಎಲ್ಲರೂ ಕೂಡ ಹೊರಕ್ಕೆ ಬರಬೇಕು ಅಂತಾನೆ. ರಾಹಿ ನಗರದ ಮಹಿಳೆಯರು ಹೊರಗೆ ಬರ್ತಾರೆ ಮತ್ತು ಪಾಟೀಲ್ನ ಸುತ್ತಲೂ ನಿಂತ್ಕೊಳ್ತಾರೆ. ಆಗ ಪಾಟೀಲ್, ನಿಮ್ಮಲ್ಲಿ ಯಾರು ಬಲ್ಲಿ ಚೌಧರಿಯನ್ನ ಕೊಂದ್ರಿ ಅಂತ ಒಪ್ಕೊಂಡ್ರೆ ನಿಮ್ಗೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳುತ್ತಾ ನೀವೆಲ್ಲ ಪಕ್ಕಕ್ಕೆ ಹೋಗಿ ನಿಲ್ಲಿ ಅಂತಾನೆ. ಅಲ್ಲಿದ್ದ ಮಹಿಳೆಯರೆಲ್ಲ ಒಂದು ಟೀಮ್ನಂತೆ ಒಗ್ಗೂಡ್ತಾರೆ, ಯಾರು ಕೂಡ ಪಕ್ಕಕ್ಕೆ ಹೋಗಲ್ಲ. ಹೀಗಾಗಿ ಪಾಟೀಲ್ ಅವರಲ್ಲೇ ಒಂದು 5 ಮಹಿಳೆಯರನ್ನ ಅರೆಸ್ಟ್ ಮಾಡಿ ಕರೆದೊಯ್ತಾನೆ, ಅವರನ್ನ ಒಡೆದು ಬಡಿದು ಚಿತ್ರಹಿಂಸೆ ಮಾಡ್ತಾನೆ. ಅದೇ ಸಮಯದಲ್ಲಿ ವುಮೆನ್ ರೈಟ್ಸ್ ಕಮಿಷನ್ನಲ್ಲಿದ್ದಂತಹ ಪೂರ್ಣಿಮಾ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ರಚಿಸಿ ಅದರಲ್ಲಿ ಸದಸ್ಯರನ್ನಾಗಿ ಅಭಿನವ್, ಅನ್ವರ್, ಹುವಾನರನ್ನ ನೇಮಿಸ್ತಾರೆ. ಆ ಟೀಮನ್ನು ಲೀಡ್ ಮಾಡೋದಕ್ಕೋಸ್ಕರ ನಿವೃತ್ತ ನ್ಯಾಯಾಧೀಶರಾದ ದಮ್ಲೆಯನ್ನ ನೇಮಿಸಲಾಗುತ್ತೆ. ಆಶಾ ನೇತೃತ್ವದಲ್ಲಿ ಹಲವಾರು ಮಹಿಳೆಯರು ಪೊಲೀಸ್ ಸ್ಟೇಷನ್ ಎದುರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಆ ದಿನ ರಾತ್ರಿ ಉಮೇಶ್ ಅನ್ನೋ ಲಾಯರ್ ಆಶಾ ಇರುವಂತಹ ಕಾಲೋನಿಗೆ ಹೋಗಿ ಬೇಲ್ ತಗೊಳ್ಳೋದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ತಾ ಇರ್ತಾನೆ. ಆ ನೆಕ್ಸ್ಟ್ ಡೇ ದಾಮ್ಲೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಮೀಟ್ ಆಗಿ, ಇದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ, ಇಲ್ಲಿ ನಾವು ಜಡ್ಜ್ಮೆಂಟ್ ಕೊಡಲ್ಲ, ಆದರೆ ತಪ್ಪು ಮಾಡಿದವರನ್ನು ಕೋರ್ಟ್ ಮುಂದೆ ಇಡ್ತೀವಿ, ಅದು ನಮ್ಮ ಕೆಲಸ ಅಂತಾರೆ. ಅದೇ ಸಮಯದಲ್ಲಿ ಕಮಿಷನರ್ ACP ದೇಶಪಾಂಡೆ ಜೊತೆ ಮಾತಾಡ್ತಾ ಆ ವುಮೆನ್ ರೈಟ್ಸ್ ಕಮಿಷನ್ ಏನು ಮಾಡ್ತಿದೆ ಅಂದಾಗ ಅದಕ್ಕೆ ದೇಶಪಾಂಡೆ, ಸರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ನೇಮಕ ಮಾಡಿದ್ದಾರೆ. ಈ ಸತ್ಯಶೋಧನಾ ಸಮಿತಿಗಳಿಂದ ಏನಾಗುತ್ತ್ರಿ, ಎಲ್ಲ ಸುಮ್ಮನೆ ವೇಸ್ಟು, ಸರಿ ಅದನ್ನು ಯಾರು ಲೀಡ್ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ACP ನಿವೃತ್ತ ನ್ಯಾಯಾಧೀಶರಾದ ದಾಮ್ಲೆ ಲೀಡ್ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ಕಮಿಷನರ್, ನಾವು ದಾಮ್ಲೆ ಜೊತೆ ಹುಷಾರಾಗಿರಬೇಕು, ಆ ಕಮಿಟಿ ರಿಪೋರ್ಟ್ ಕೊಡೋದಕ್ಕೆ ಮುಂಚೆನೆ ನಾವು ಕೇಸನ್ನು ಕ್ಲೋಸ್ ಮಾಡಬೇಕು ಅಂತಾನೆ.
ಅದೇ ಸಮಯದಲ್ಲಿ ಲಾಯರ್ ಉಮೇಶ್ ಆಶಾ ಕಡೆಯವರಿಗೆ ಹೆಲ್ಪ್ ಮಾಡ್ತಾ ಆಶಾಳನ್ನ ಇಷ್ಟಪಡ್ತಾ ಇರ್ತಾನೆ. ಒಂದಿನ ಆಶಾ ಎದುರಿಗೆ ನಿಂತು ನನ್ನನ್ನ ಮದುವೆ ಆಗೋದು ನಿನಗೆ ಇಷ್ಟನಾ ಅಂತ ಕೇಳ್ತಾನೆ. ಅದಕ್ಕೆ ಆಶಾ, ಬೇಡ ಉಮೇಶ್, ನೀವು ಬ್ರಾಹ್ಮಣರು, ನಾವು ದಲಿತರು, ನಾವು ನೀವು ಒಂದಾಗೋದಕ್ಕಾಗಲ್ಲ ಅಂತಾಳೆ. ಆ ನೆಕ್ಸ್ಟ್ ಡೇ ದಾಮ್ಲೆ ನಾಯಕತ್ವದ ಸತ್ಯಶೋಧನಾ ಸಮಿತಿ ಮತ್ತು ಎಸಿಪಿ ದೇಶಪಾಂಡೆ ಇಬ್ಬರೂ ಕೂಡ ಬಲ್ಲಿ ಚೌಧರಿ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ನ ಮೀಟ್ ಮಾಡಿದಾಗ 83 ಸಾರಿ ತಿವಿಯಲಾಗಿದೆ, ಮೂಳೆಗಳು ಒಳಗಡೆನೆ ಮುರಿದು ಹೋಗಿವೆ, 2 ಕಿವಿ, 7 ಬೆರಳು ಮತ್ತು ಆತನ ಜನನೇಂದ್ರಿಯವನ್ನು ಕೂಡ ಕತ್ತರಿಸಿ ಹಾಕಲಾಗಿದೆ. ಹೇಳಬೇಕಂದ್ರೆ ನನ್ನ ಸರ್ವಿಸ್ನಲ್ಲೇ ಇಷ್ಟು ಭಯಂಕರವಾಗಿ ಮರ್ಡರ್ ಆದಂತಹ ಬಾಡಿಯನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ದಾಮ್ಲೆ, ಇಷ್ಟೊಂದು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣವು ಬಲವಾದದ್ದೇ ಆಗಿರುತ್ತೆ ಅಂತಾರೆ. ಅದೇ ಸಮಯದಲ್ಲಿ ಡಾಕ್ಟರ್ ಆ ಡೆಡ್ ಬಾಡಿಯನ್ನು ನೋಡೋದಕ್ಕೆ ಹೇಳಿದಾಗ ಸತ್ಯಶೋಧನಾ ಸಮಿತಿಯ ಮೆಂಬರ್ಗಳು ಆ ಡೆಡ್ ಬಾಡಿಯನ್ನು ನೋಡಲಾಗದೆ ಹೊರಕ್ಕೆ ಓಡಿ ಹೋಗ್ತಾರೆ. ಅದೇ ಸಮಯದಲ್ಲಿ ದಾಮ್ಲೆ ಆ ರಿಪೋರ್ಟ್ಗಳನ್ನು ಚೆಕ್ ಮಾಡ್ತಾ ಇದರಲ್ಲಿ ಬ್ಲಡ್ ರಿಪೋರ್ಟ್ ಇಲ್ವಲ್ಲ ಅಂದಾಗ ಅದಕ್ಕೆ ಡಾಕ್ಟರ್ ತಡಬಡಾಯಿಸ್ತಾನೆ. ಅದಕ್ಕೆ ದಾಮ್ಲೆ, ಪರವಾಗಿಲ್ಲ, ನಿಜ ಹೇಳಿ ಅಂದಾಗ ಡಾಕ್ಟರ್, ಸರ್, ಡೆಡ್ ಬಾಡಿಯಲ್ಲಿ ಆಲ್ಕೋಹಾಲ್ ಇದೆ ಅಂತಾರೆ. ಅದಕ್ಕೆ ದಾಮ್ಲೆ, ಇಂಟ್ರೆಸ್ಟಿಂಗ್, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೊಂದು ಕಡೆ ಲೇಡಿ ಪೊಲೀಸರು ಅರೆಸ್ಟ್ ಆದ 5 ಮಹಿಳೆಯರನ್ನು ಹೊಡೆಯುತ್ತಾ ಬೈಯುತ್ತಾ ಚಿತ್ರಹಿಂಸೆ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಸದಸ್ಯರು ದಾಮ್ಲೆ ಜೊತೆ, ಸರ್, ಬಲ್ಲಿ ಚೌಧರಿ ಮೇಲೆ 10 ವರ್ಷಗಳ ಹಿಂದೆ ಕೇಸುಗಳಾಗಿದ್ದಾವೆ, ಆ ನಂತರದ 10 ವರ್ಷಗಳು ಒಂದೇ ಒಂದು ಕಂಪ್ಲೇಂಟ್ ಕೂಡ ಇಲ್ಲ ಅಂತಾರೆ. ಆಗ ಅದೇ ಟೀಮ್ನಲ್ಲಿದ್ದಂಥ ಪೂರ್ವ, ಆ 40 FIR ಯಾವುವು ಅಂತ ಕೇಳಿದ್ರೆ ಅದಕ್ಕೆ ಅಭಿನವ್, 40 FIR ಒಂದೇ ದಿನ ರಿಜಿಸ್ಟರ್ ಆಗಿವೆ ಸರ್ ಅಂತಾನೆ. ಆಗ ದಾಮ್ಲೆ ಹೇಳ್ತಾರೆ, 10 ವರ್ಷ ಒಂದೇ ಒಂದು ಕೇಸ್ ಇಲ್ಲ, ಆದರೆ ಒಂದೇ ದಿನ 40 FIR ಆಗಿವೆ ಅಂದರೆ ಒಂದು ಆ ಮಹಿಳೆಯರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲಾಂದರೆ 10 ವರ್ಷಗಳು ಕೂಡ ಲಾ ಆ್ಯಂಡ್ ಆರ್ಡರ್ ಕಣ್ಮುಚ್ಚಿಕೊಂಡು ಕುಳಿತಿರಬೇಕು ಅಂತಾರೆ. ಆ ನಂತರ ಅಭಿನವ್ ಮತ್ತು ಅನ್ವರ್ಗೆ, ನೀವು ರಾಹಿನಗರಕ್ಕೆ ಹೋಗಿ ಸತ್ಯ ಏನು ಅಂತ ತಿಳ್ಕೊಂಡು ಬನ್ನಿ ಅಂತಾರೆ. ಅದೇ ಸಮಯದಲ್ಲಿ ಅರೆಸ್ಟ್ ಆಗಿರುವಂತಹ ಮಹಿಳೆಯರ ಕಸ್ಟಡಿ ಅವಧಿಯನ್ನು 15 ದಿನಗಳಿಗೆ ಕೋರ್ಟ್ ವಿಸ್ತರಿಸುತ್ತೆ. ಆಗ ಆಶಾ ಹೋಗಿ ತಾರಾಬಾಯಿಯನ್ನು ಮೀಟ್ ಆದಾಗ ತಾರಾಬಾಯಿ, ಆಶಾ, ನೀನು ಮತ್ತು ನಿಮ್ಮ ಅಮ್ಮ ಹೊರಟು ಹೋಗ್ರಿ ಎಂದಾಗ ಅದಕ್ಕೆ ಆಶಾ, ಇಲ್ಲ, ನೀವೆಲ್ಲ ಜೈಲಿಂದ ಹೊರಗೆ ಬರೋವರೆಗೆ ನಾನು ಎಲ್ಲಿಗೂ ಹೋಗಲ್ಲ ಅಂತಾಳೆ. ಮತ್ತೊಂದು ಕಡೆ ಅಭಿನವ್ ಮತ್ತು ಅನ್ವರ್ ರಾಹಿ ನಗರಕ್ಕೆ ಹೋಗಿ ಎನ್ಕ್ವೈರಿ ಮಾಡ್ತಾ ಹೋದಾಗ ಅಲ್ಲಿ ಯಾರೂ ಕೂಡ ಅವರ ಜೊತೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಆ ನೆಕ್ಸ್ಟ್ ಡೇ ಆಶಾ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ದಾಮ್ಲೆಯನ್ನು ಮೀಟ್ ಮಾಡ್ತಾಳೆ. ಸರ್, ನಮ್ಮವರನ್ನು ಪೊಲೀಸರು ಬಲವಂತವಾಗಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ, ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಮರ್ಡರ್ ಮಾಡಿದಂತೆ ಒಪ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾರೆ, ನಮಗೆ ಯಾರೂ ಹೆಲ್ಪ್ ಮಾಡ್ತಿಲ್ಲ, ನೀವು ಕೂಡ ದಲಿತರೇ ಅಲ್ವಾ, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ಎಂದಾಗ ಅದಕ್ಕೆ ದಾಮ್ಲೆ, ಇಲ್ಲಿ ಜಾತಿಗಳನ್ನು ಆಧರಿಸಿ ತೀರ್ಪು ಕೊಡಲ್ಲ, ನಾವೊಂದು ಮರ್ಡರ್ ಬಗ್ಗೆ ಸತ್ಯಶೋಧನೆ ಮಾಡ್ತಾ ಇದ್ದೀವಿ, ನೀನು ಮರ್ಡರ್ ಬಗ್ಗೆ ಏನಾದರೂ ಹೇಳೋದಿದ್ರೆ ಹೇಳು ಅಂದಾಗ ಅದಕ್ಕೆ ಆಶಾ, ಸರ್, ನೀವು ಸಂವಿಧಾನ ಕಾನೂನನ್ನು ಫಾಲೋ ಮಾಡೋದು ಮಾತ್ರ ಅಲ್ಲ, ಅದು ಸಾಮಾನ್ಯ ಜನರಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಿ, ಮತ್ತು ನಿಮ್ಮಂತಹ ಬಲಿತಂತಹ ದಲಿತರು ನಮ್ಮಂಥವರಿಗೆ ಸಹಾಯ ಮಾಡಲ್ಲ ಬಿಡಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ನೆಕ್ಸ್ಟ್ ಡೇ ಕೋರ್ಟಲ್ಲಿ ಬಲ್ಲಿ ಚೌಧರಿ ಪರ ಲಾಯರ್, ಸರ್, ನನ್ನ ಕ್ಲೈಂಟ್ ಅಪರಾಧಿ ಅಂತ ಇನ್ನೂ ನಿರ್ಧಾರವಾಗಿಲ್ಲ, ಕನಿಷ್ಠ ಒಂದು ವಾಯ್ದಾ ಕೂಡ ಆಗಿಲ್ಲ, ಆದರೆ ಸಡನ್ ಆಗಿ 200 ಜನ ನುಗ್ಗಿ ಬಂದು ಎಲ್ಲರ ಎದುರೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ದಾರೆ. ಈ ಘಟನೆ ಬಗ್ಗೆ ಪೂರ್ತಿ ವಿವರಕ್ಕಾಗಿ ನಾನು ಇನ್ಸ್ಪೆಕ್ಟರ್ ಸುರೇಶ್ ಹತ್ರ ಮಾತಾಡಬೇಕಂತ ಹೇಳ್ತಾರೆ. ಮತ್ತು ಆತನನ್ನು ಕಟಕಟಿಗೆ ಕರೆಸಿ ಅವತ್ತು ನೀವು ನೋಡಿದ ಘಟನೆಯನ್ನು ಕ್ಲಿಯರ್ ಆಗಿ ಕೋರ್ಟ್ಗೆ ಹೇಳಿ ಅಂತಾರೆ. ಇನ್ಸ್ಪೆಕ್ಟರ್ ಸುರೇಶ್ ಆ ದಿನ ನಡೆದಿದ್ದನ್ನು ಹೇಳಲು ಶುರು ಮಾಡ್ತಾನೆ. ಬಲ್ಲಿ ಚೌಧರಿ ಆ ದಿನ ಕೋರ್ಟ್ಗೆ ಬರ್ತಾ ಇರಬೇಕಾದ್ರೆ ಅಲ್ಲಿದ್ದ ಮಹಿಳೆಯರ ಮೇಲೆ ಜೋಕ್ಸ್ ಮಾಡ್ತಾ ಬಂದು ಕೋರ್ಟಲ್ಲಿ ಕುಳಿತಿದ್ದ. ಆಗ ಹತ್ತತ್ರ 200 ಮಹಿಳೆಯರು ನುಗ್ಗಿ ಬಂದು ಬಲ್ಲಿ ಚೌಧರಿಯನ್ನು ಸಿಕ್ಕ ಸಿಕ್ಕಾಗಿ ಕೊಚ್ಚಿ ಹಾಕಿದ್ರು ಅಂತಾನೆ. ಆನಂತರ ಲಾಯರ್ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಮೆಂಬರ್ ಆದಂಥ ಅಭಿನವ್ರನ್ನು ನೀವು ಆ ಏರಿಯಾದ ಮಹಿಳೆಯರ ಜೊತೆ ಮಾತಾಡಿದ್ರ ಅಂದಾಗ ಅದಕ್ಕೆ ಅಭಿನವ್, ನಾವು ಅವರನ್ನು ಮಾತಾಡಿಸಲು ಹೋಗಿದ್ವಿ, ಆದರೆ ಅಲ್ಲಿನ ಜನ ನಮ್ಮ ಹತ್ರ ಮಾತೇ ಆಡಲಿಲ್ಲ ಅಂತಾನೆ. ಆಗ ಆಶಾ ಕಡೆಯ ಲಾಯರ್ ಉಮೇಶ್, ಯುವರ್ ಆನರ್, ಅವರು ಭಯ ಪಡ್ತಿದ್ದಾರೆ ಅಂದಾಗ ಬಲ್ಲಿ ಚೌಧರಿ ಕಡೆಯ ಲಾಯರ್ ಕೂಡ, ಎಸ್ ಸರ್, ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದವರೇ ಭಯ ಪಡ್ತಾರೆ ಸರ್ ಅಂತಾನೆ. ಹೀಗೆ ವಾದ ವಿವಾದಗಳು ನಡೆಯುವ ಟೈಮಲ್ಲೇ ರಿಟೈರ್ಡ್ ಜಡ್ ದಾಮ್ಲೆ ಕೂಡ ಎಲ್ಲರ ವಾದಗಳನ್ನು ಕೇಳ್ತಾ ಇರ್ತಾರೆ. ಆಗ SI ಪಾಟೀಲ್ ಮಾತಾಡ್ತಾ, ಆ ಮರ್ಡರ್ ನಡೆದ ದಿನ ನಾನು ಪ್ರತ್ಯಕ್ಷವಾಗಿ ಬಲ್ಲಿ ಚೌಧರಿಯನ್ನು ಕೊಂದಂತಹ ಆ 5 ಮಹಿಳೆಯರನ್ನು ನೋಡಿದೆ, ಮತ್ತು ನನ್ನ ಜೊತೆ ರಾಜುಗುಪ್ತ ಕೂಡ ಇದ್ದ ಅಂತ ಹೇಳ್ತಾನೆ. ಆನಂತರ ರಾಜುಗುಪ್ತ ಕೂಡ SI ಪಾಟೀಲ್ ಹೇಳಿದಂತೆಯೇ ಹೇಳಿದ್ದರಿಂದ ತಾರಾಬಾಯಿ, ಕಲ್ಯಾಣಿ, ಪ್ರತಿಭಾ, ಜ್ಯೋತಿ ಮತ್ತು ಸಂಗೀತಾ ಅವರಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಕೋರ್ಟ್ನ ಆ ತೀರ್ಪನ್ನು ಪ್ರತ್ಯಕ್ಷವಾಗಿ ನೋಡಿದ ದಾಮ್ಲೆ ಮನೆಗೆ ಹೋಗಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ನನ್ನಿಂದ ಆಗಲಿಲ್ಲ ಅಂತ ಬೇಜಾರಾಗ್ತಾ ಇರ್ತಾನೆ. ಆನಂತರ ಜೈಲಿನಲ್ಲಿದ್ದ ತಾರಾಬಾಯಿ ಹತ್ತಿರಕ್ಕೆ ಮತ್ತೊಬ್ಬ ಮಹಿಳಾ ಕೈದಿ ಬಂದು, ನೀವು ಹೊರಗೆ ಏನು ಮಾಡಿದ್ರಿ ಅಂತ ನನಗೆ ಗೊತ್ತಾಯಿತು, ನೀವೆಲ್ಲರೂ ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದೀರಾ,
ಇನ್ನು ಈ ಜೈಲು ನಮ್ಮೆಲ್ಲರಿಗೂ ಕೂಡ ನಿಜಕ್ಕೂ ಸೇಫ್ ಆಗಿರುತ್ತೆ. ಇಲ್ಲಿ ಬ್ರಾಹ್ಮಣರು ಗೌಡರು ದಲಿತರು ಅನ್ನೋ ಭೇದವೇ ಇರಲ್ಲ ಅಂತಾಳೆ. ಆ ನೆಕ್ಸ್ಟ್ ಡೇ ದಾಮ್ಲೆ ಮತ್ತು ಅಭಿನವ್ ಜೈಲಿನಲ್ಲಿದ್ದ ತಾರಾಬಾಯಿ ಹತ್ರಕ್ಕೆ ಹೋಗಿ ಬಲ್ಲಿ ಚೌಧರಿಯನ್ನ ನೀವೆಲ್ಲರೂ ಯಾಕೆ ಮರ್ಡರ್ ಮಾಡಿದ್ರಿ ಅಂದಾಗ ಆಕೆ ಘಟನೆಯ ಹಿನ್ನೆಲೆಯನ್ನು ಹೇಳಲು ಶುರು ಮಾಡ್ತಾಳೆ. ಒಂದಿನ ತಾರಾಬಾಯಿ ತುಂಬಾ ದಿನಗಳ ನಂತರ ಮನೆಗೆ ಬಂದಿದ್ದಂತಹ ತಮ್ಮ ಮೊಮ್ಮಗಳು ಮಲಿ ಜೊತೆ ಮಾರ್ಕೆಟ್ಗೆ ಹೋಗಿ ಬರ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಒಬ್ಬ ಮಹಿಳೆ ದಾರಿಗೆ ಎದುರಾಗಿ ಬಂದು, ತಾರಾಬಾಯಿ ನಿಮ್ಮ ಮಗಳು ರೀತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾಳೆ ಅಂತಾಳೆ. ಅದಕ್ಕೆ ಗಾಬರಿಯಿಂದ ತಾರಾಬಾಯಿ ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಆ ಮಹಿಳೆ, ನಿಮ್ಮ ಮಗಳು ಮನೆ ಕಡೆ ನಡೆದು ಹೋಗ್ಬೇಕಾದ್ರೆ ಬಲ್ಲಿ ಚೌಧರಿ ಅವಳ ಕೈ ಹಿಡಿದೆಳೆದ, ರೀತು ಅವನಿಗೆ ಹೊಡೆದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಬಲ್ಲಿ ಚೌಧರಿ ಅಂಡ್ ಗ್ಯಾಂಗ್ ರೀತುವನ್ನ ಪ್ರಾಣಿಗಳ ತರ ಓಡಿಸ್ಕೊಂಡು ಬರ್ತಾರೆ. ತಾರಾಬಾಯಿ ಮತ್ತು ಆ ಕಾಲೋನಿ ಜನರ ಮಧ್ಯಕ್ಕೆ ಓಡಿಸಿಕೊಂಡು ಬಂದು ಎಲ್ಲರೆದುರೆ ರೇಪ್ ಮಾಡ್ತಾರೆ. ಆ ನಂತರ ಅಲ್ಲಿದ್ದಂತಹ ಜನರ ಕಡೆ ನೋಡಿದಂತಹ ಬಲ್ಲಿ ಚೌಧರಿ, ಇನ್ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ ಅಂದ್ರೆ ಎಲ್ರಿಗೂ ಇದೇ ನಡೆಯುತ್ತೆ ಅಂತ ಹೇಳಿ ರಿತುವನ್ನ ಅವಳ ತಾಯಿ ತಾರಾಬಾಯಿ, ಮಗಳು ಮಲಿ ಮತ್ತು ಆ ಕಾಲೋನಿಯ ಜನರು ನೋಡ್ತಾ ಇರಬೇಕಾದ್ರೇನೆ ಅವಳಿಗೆ ಚಾಕುವಿನಿಂದ ತಿವಿದು ಕೊಂದು ಹಾಕ್ತಾನೆ. ಇತ್ತ ಫ್ಲಾಶ್ ಬ್ಯಾಕ್ ಕೇಳ್ತಿದ್ದಂತಹ ದಾಮ್ಲೆ ಜೊತೆ, ನನ್ನ ಮಗಳು ರಿತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೆ ಆ ರೌಡಿ ನನ್ನ ಮಗಳನ್ನ ತಿವಿದು ಕೊಂದು ಹಾಕ್ದ. ಆ ನಂತರ ರಿತು ಮಗಳನ್ನ ನೋಡೋದಕ್ಕೋಸ್ಕರ ಅವರಪ್ಪ ಕೂಡ ಬರಲೇ ಇಲ್ಲ. ಆಗಿನಿಂದ ನಾನೇ ಆ ಮಗುವನ್ನ ಸಾಕ್ತಾ ಇದ್ದೀನಿ. ಇವತ್ತು ಅವಳು ಓದಿನಲ್ಲಿ ಮುಂದಿದ್ದಾಳೆ, 92% ತಗೊಂಡಿದ್ದಾಳೆ ಅಂತಾಳೆ. ದಾಮ್ಲೆ ಅಲ್ಲಿಂದ ಬೇಜಾರಾಗಿ ಹೋಗ್ತಾ ಅಭಿನವ್ ಜೊತೆ, ನಾನು ನೋಟಿಸ್ ಕೊಟ್ಟಂತಹ ಎಲ್ಲರ ಜೊತೆಯಲ್ಲೂ ಮಾತಾಡಬೇಕು ಅಂತಾರೆ. ಆ ನೆಕ್ಸ್ಟ್ ಡೇ ಆಶಾ ಫ್ರೆಂಡ್ ಆದಂತಹ ನೇಹಾಳನ್ನ ಮೀಟ್ ಮಾಡಿದಾಗ ನೇಹಾ ಈ ಹಿಂದೆ ಏನೇನಾಯ್ತು ಅನ್ನೋದನ್ನ ಹೇಳಲು ಶುರು ಮಾಡ್ತಾಳೆ. ಬಲ್ಲಿ ಚೌಧರಿ ತನಗೆ ಕಾಣಿಸಿದ ಎಲ್ಲರ ಮೇಲೂ ಕೂಡ ಹತ್ಯಾ ಪ್ರಯತ್ನ ಮಾಡ್ತಾ ಇದ್ದ. ಯಾವ ಹುಡುಗಿ ಮೇಲಾದರೂ ಕಣ್ಣು ಬಿದ್ರೆ ಆ ಹುಡುಗಿ ಫ್ಯಾಮಿಲಿಗೆ ಮೆಸೇಜ್ ಕಳಿಸ್ತಾನೆ. ಕಂಪಲ್ಸರಿಯಾಗಿ ಆ ಫ್ಯಾಮಿಲಿಯ ಯಾರಾದರೂ ಮಹಿಳೆ ಅವನ ರೂಮ್ಗೆ ಹೋಗ್ಬೇಕಿತ್ತು. ಕಳೆದ 10 ವರ್ಷಗಳಿಂದ ಇದೇ ನಡೀತಾ ಇದೆ ಎಂದಾಗ ಅದನ್ನು ಕೇಳಿದ ದಾಮ್ಲೆ, ಆಶಾ ಬಂದ ನಂತರವೇ ಎಲ್ಲರೂ ಕೂಡ ಒಂದೇ ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರ ಅಂದಾಗ, ಅದಕ್ಕೆ ನೇಹಾ, ಆಶಾ ಇಲ್ಲಿಂದ ಹೊರಟೋಗಿ ತುಂಬಾ ಕಾಲ ಆಯ್ತು ಸರ್, ಅವಳಿಗೆ ಈ ಬಗ್ಗೆ ಏನೂ ಗೊತ್ತಿಲ್ಲ. ಅವಳು ಇಲ್ಲಿಗೆ ಬಂದ ದಿನ ಬಲ್ಲಿ ಚೌಧರಿ ಹತ್ತಿರಕ್ಕೆ ಹೋಗ್ಬೇಕಾದ ಸರದಿ ನಮ್ಮ ಫ್ಯಾಮಿಲಿಯದು. ಆ ದಿನ ನನ್ನ ಅಮ್ಮ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಗ ನಾನು ಅವಳಿಗೆ ಬೇಡ ಅಂತ ಹೇಳಿ ಅವಳನ್ನ ತಡೆಯುವಂತಹ ಸಮಯದಲ್ಲಿ ಆಶಾ ನಮ್ಮ ಮನೆಗೆ ಬಂದಿದ್ಲು. ಆಶಾಳನ್ನ ಮನೆಯಲ್ಲಿ ಇರು ಅಂತ ಹೇಳಿ ನೇಹಾ ಬಲ್ಲಿ ಚೌಧರಿ ಹತ್ತಿರಕ್ಕೆ ಹೋಗ್ತಾ ಇರುವಾಗ ಆಶಾ ಅವಳನ್ನ ಫಾಲೋ ಮಾಡ್ತಾಳೆ. ಅಲ್ಲೊಂದು ಮನೆಯಲ್ಲಿ ಬಲ್ಲಿ ಚೌಧರಿ ಅಂಡ್ ಗ್ಯಾಂಗ್ ನೇಹಾಳನ್ನ ರೇಪ್ ಮಾಡೋದನ್ನ ಆಶಾ ನೋಡ್ತಾಳೆ. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ಇದರಿಂದಾಗಿ ರಾಹಿ ನಗರದ ಕಾಲೋನಿಯ ಜನರೆಲ್ಲ ಭಯಪಡ್ತಾ ಆಶಾ ಹತ್ತಿರಕ್ಕೆ ಬಂದು, ಯಾಕೆ ಹೀಗೆಲ್ಲ ಮಾಡಿದೆ, ಅವರೆಲ್ಲ ಬಂದು ನಮ್ಮನ್ನು ಕೊಂದು ಹಾಕ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಬಲ್ಲಿ ಅಂಡ್ ಗ್ಯಾಂಗ್ ಅಲ್ಲಿಗೆ ಎಂಟ್ರಿ ಆಗುತ್ತೆ. ಬಲ್ಲಿ ಚೌಧರಿ ಆಶಾಳನ್ನ ಬಲಾತ್ಕಾರ ಮಾಡೋದಕ್ಕೆ ಹೋಗ್ತಾನೆ. ಆಗ ಅವಳು ಮನೆಯೊಳಕ್ಕೆ ಹೋಗಿ ಬಾಗಿಲು ಹಾಕೊಳ್ತಾಳೆ. ಆದರೂ ಬಲ್ಲಿ ಚೌಧರಿ ಮತ್ತು ಗ್ಯಾಂಗ್ ಬಾಗಿಲನ್ನು ಹೊಡೆದು ಹಾಕಿ ಒಳಕ್ಕೆ ನುಗ್ತಾರೆ. ಒಳಗಿದ್ದ ಆಶಾ ಅವರ ಮುಖಕ್ಕೆ ಖಾರದ ಪುಡಿಯನ್ನು ಎರಚ್ತಾಳೆ. ಅವರು ಖಾರದಿಂದ ಕೋಪದಿಂದ ಅರಚಾಡತೊಡಗಿದಾಗ ಅವರ ಮೇಲೆ ಮನೆಯಲ್ಲಿದ್ದಂತಹ ಕೆರೋಸಿನ್ ಅನ್ನು ಹಾಕಿ ಬೆಂಕಿ ಹಚ್ಚಿಬಿಡ್ತಾಳೆ. ಬೆಂಕಿ ಒತ್ತಿಕೊಂಡಿದ್ದರಿಂದ ಕೂಗಾಡ್ತಾ ಕೂಗಾಡ್ತಾ ಅಲ್ಲಿದ್ದ ಜನರ ನಡುವೆ ನಾಯಿಗಳಂತೆ ಓಡಿ ಹೋಗ್ತಾರೆ. ಆಗ ಅಲ್ಲಿದ್ದ ಕಾಲನಿ ಜನರ ಜೊತೆ ಮಾತಾಡಿದ ಆಶಾ, ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನನ್ನ ಕ್ಯಾರೆಕ್ಟರ್ಲೆಸ್ ಅಂತ ಬೈದ್ರು, ನೀವು ಭಯ ಪಡ್ತಾ ಹೋದ್ರೆ ಹೀಗೆ ಇದ್ದು ಕೊನೆಗೆ ಸಾಯ್ಬೇಕಾಗುತ್ತೆ, ಅದೇ ನಾವು ತಿರುಗಿಬಿದ್ರೆ ಹೀಗೆ ನಾಯಿಗಳ ತರ ಎದುರು ಓಡು ಹೋಗ್ತಾರೆ, ನನಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಯಾರಾದರೂ ಬರೋದಿದ್ರೆ ಬನ್ನಿ ಅಂದಾಗ ಒಟ್ಟು 40 ಜನ ಹೋಗಿ ಬಲ್ಲಿ ಚೌಧರಿ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಾಗಾಗಿ ಪೊಲೀಸರು ಮೊದಲ ಬಾರಿ ಬಲ್ಲಿ ಚೌಧರಿಯನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಕಾಲೋನಿಯ ಜನರಿಂದ ಬಚಾವ್ ಮಾಡಬೇಕು ಅಂತಲೇ ಬಲ್ಲಿ ಚೌಧರಿಯನ್ನ ಬಂಧಿಸಿದ್ದಾರೆ ಅಂತಾಳೆ. ಇತ್ತ ಆಶಾಳನ್ನ ಲವ್ ಮಾಡ್ತಿದ್ದಂತಹ ಲಾಯರ್ ಉಮೇಶ್ ಬಲ್ಲಿ ಚೌಧರಿಗೆ ವಿರುದ್ಧವಾಗಿ ಸಾಕ್ಷ್ಯಗಳನ್ನ ಶೇಖರಿಸಿ ಆಶಾ ಜೊತೆ ಈ ಎವಿಡೆನ್ಸ್ಗಳಿಂದ ಕೇಸನ್ನ ಗೆಲ್ತೀನಿ, ಆ ನಂತರ ನಿನಗೊಂದು ವಿಷಯ ಹೇಳ್ತೀನಿ ಅಂತಾನೆ. ಅದಕ್ಕೆ ಆಶಾ, ನಾನು ಕೂಡ ವೇಟ್ ಮಾಡ್ತಿರ್ತೀನಿ ಅಂತಾಳೆ. ಆ ನೆಕ್ಸ್ಟ್ ಡೇ ವುಮೆನ್ ರೈಟ್ಸ್ ಕಮಿಷನ್ನಲ್ಲಿದ್ದಂಥ ಪೂರ್ಣಿಮಾ ದಾಮ್ಲೆ ಹತ್ತಿರಕ್ಕೆ ಬಂದು, ನನ್ನ ಮೇಲೆ ಈ ಕೇಸ್ ವಿಚಾರವಾಗಿ ತುಂಬ ಪೊಲಿಟಿಕಲ್ ಪ್ರೆಷರ್ ಬರ್ತಾ ಇದೆ, ಹಾಗಾಗಿ ನಾನು ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ರದ್ದು ಮಾಡ್ತಿದ್ದೀನಿ ಅಂತಾಳೆ. ಅದೇ ಥರ ಬಲ್ಲಿ ಚೌಧರಿ ವಿರುದ್ಧವಾಗಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಿದ್ದ ಲಾಯರ್ ಉಮೇಶ್ನನ್ನು ಕೊಂದು ನೇಣಿಗೆ ಹಾಕಿ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಬಿಂಬಿಸಲಾಗುತ್ತೆ. ಇದರಿಂದಾಗಿ ಆಶಾ ದೊಡ್ಡ ದೊಡ್ಡ ಲಾಯರ್ಗಳಿಗೆ ಕಾಲ್ ಮಾಡಿ ಈ ಕೇಸನ್ನು ತಗೊಳ್ಳುವಂತೆ ರಿಕ್ವೆಸ್ಟ್ ಮಾಡತೊಡಗ್ತಾಳೆ. ಅದೇ ಸಮಯದಲ್ಲಿ ದಾಮ್ಲೆ ತಾನೇ ಈ ಕೇಸನ್ನು ಸ್ವಯಂ ವಾದಿಸೋದಕ್ಕೋಸ್ಕರ ಆಶಾ ಹತ್ತಿರಕ್ಕೆ ಬಂದು ಅವಳ ಹತ್ತಿರ ಇದ್ದಂತಹ ಕೇಸ್ ಫೈಲ್ಸ್ ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಡೇ ಹೈಕೋರ್ಟ್ನಲ್ಲಿ ರಾಜು ಗುಪ್ತಾ ಜೊತೆ ಮರ್ಡರ್ ನಡೆದ ದಿನ ನೀನು ಆ 5 ಜನರನ್ನು ನೋಡಿದ್ಯಾ ಅಂದಾಗ, ಹೌದು ನಾನು ನೋಡಿದೆ ಅಂತಾನೆ. ಆಗ ದಾಮ್ಲೆ, ನೀನವತ್ತು ಕೋರ್ಟ್ಗೆ ಯಾವ ಕೇಸ್ ಮೇಲೆ ಬಂದಿದ್ದೆ ಅಂತ ಕೇಳಿದಾಗ ರಾಜು ಗುಪ್ತಾ ತಡಬಡಾಯಿಸ್ತೊಡಗ್ತಾನೆ. ಆಗ ದಾಮ್ಲೆ, ಯುವರ್ ಆನರ್, ರಾಜು ಗುಪ್ತಾ ಮಾಮೂಲಿ ವ್ಯಕ್ತಿಯಲ್ಲ, ಈತನ ಮೇಲೆ ತುಂಬಾ ಕೇಸುಗಳಿವೆ, ಕೊನೆಗೆ ಈತ ತನ್ನ ಫ್ರೆಂಡ್ ತಂಗಿ ಮೇಲೆ ಕೂಡ ಆಸಿಡ್ ಹಾಕಿದ್ದ, 10 ವರ್ಷಗಳಲ್ಲಿ 7 ವರ್ಷಗಳನ್ನ ಜೈಲಲ್ಲೇ ಕಳೆದಿದ್ದಾನೆ, ಆದರೆ ಯಾವಾಗ ಈತ ಬಲ್ಲಿ ಚೌಧರಿ ಕೇಸಲ್ಲಿ ಸಾಕ್ಷಿ ಆದ್ನೋ ಅವನ ಮೇಲಿದ್ದಂತಹ ಕೇಸುಗಳನ್ನ ಇಲ್ಲದಂತೆ ಮಾಡಿದ್ರು.
ಯುವರ್ ಆನರ್, ಎಲ್ಲಾ ಮಹಿಳೆಯರು ಮುಖಕ್ಕೆ ಸ್ಕಾರ್ಪ್ ಅನ್ನು ಕಟ್ಕೊಂಡಿದ್ರು ಮತ್ತು ಅಲ್ಲಿದ್ದವರಿಗೆ ಕಾರದ ಪೊಡಿಯನ್ನ ಎರಚಿದ್ರು. ಆದರೂ ರಾಜು ಗುಪ್ತಾ ತುಂಬಾ ಕ್ಲಿಯರ್ ಆಗಿ ಆ 5 ಮಂದಿಯನ್ನ ನೋಡಿದ, ಅದು ಕೂಡ 200 ಜನರ ನಡುವೆ. ಹಾಗಾಗಿ ನನ್ನ ಕ್ಲೈಂಟ್ ಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂತಾರೆ. ಮತ್ತೊಂದು ವಾಯಿದಾ ಆದ ನಂತರ ಇನ್ಸ್ಪೆಕ್ಟರ್ ಪಾಟೀಲರ ಜೊತೆ ಮಾತಾಡ್ತಾ, ಪಾಟೀಲ್ ಸರ್, ರಾಹಿ ನಗರದಲ್ಲಿ ನೀವು ಎಷ್ಟು ವರ್ಷಗಳಿಂದ ಇದ್ದೀರಿ ಅಂತ ಕೇಳಿದಾಗ, ಅದಕ್ಕೆ ಪಾಟೀಲ್, ಕಳೆದ 12 ವರ್ಷಗಳಿಂದ ಇಲ್ಲೇ ಇದ್ದೀನಿ ಅಂತಾನೆ. ಮತ್ತೆ ನೀವು ಬಲ್ಲಿ ಚೌಧರಿಯನ್ನ ಸಡನ್ ಆಗಿ ಯಾಕೆ ಅರೆಸ್ಟ್ ಮಾಡಿದ್ರಿ, ಆ ಕಾಲೋನಿಯ ಜನರಿಂದ ಕಾಪಾಡೋದಕ್ಕೆ ಅಂತಾನಾ ಅಂತ ಕೇಳ್ತಾರೆ. ಅದಕ್ಕೆ ಪಾಟೀಲ್, ನಾನು ಅದಕ್ಕೋಸ್ಕರ ಅರೆಸ್ಟ್ ಮಾಡಿಲ್ಲ ಸರ್ ಅಂತಾನೆ. ಮತ್ತೆ ಬಲ್ಲಿ ಚೌಧರಿ ನಿಮ್ಮ ಕಸ್ಟಡಿಯಲ್ಲಿ ಎಷ್ಟು ದಿನಗಳಿಂದ ಇದ್ದ ಅಂದಾಗ, ಅದಕ್ಕೆ ಪಾಟೀಲ್, 10 ದಿನ ಇದ್ದ ಅಂತ ಹೇಳ್ತಾನೆ. ಅದಕ್ಕೆ ದಾಮ್ಲೆ, ಆ 10 ದಿನವು ಅವನು ತಿನ್ನೋ ಊಟ ನಿಮ್ಮ ಕಂಟ್ರೋಲ್ ನಲ್ಲೇ ಇತ್ತು ಅಂತ ಕೇಳಿದಾಗ, ಹೌದು ನನ್ನ ಕಂಟ್ರೋಲ್ ನಲ್ಲೇ ಇತ್ತು ಅಂತಾನೆ. ಹಾಗಾದ್ರೆ ಬಲ್ಲಿ ಚೌಧರಿ 12th ಮಾರ್ಚ್ ನೈಟ್ ಏನೇನು ತಿಂದ ಅಂದಾಗ, ಅದಕ್ಕೆ ಬಲ್ಲಿ ಚೌಧರಿ ಲಾಯರ್, ಯುವರ್ ಆನರ್, ದಾಮ್ಲೆ ಅವರು ಕೇಸ್ ಅನ್ನು ಬಿಟ್ಟು ಮಾತಾಡ್ತಿದ್ದಾರೆ ಅಂತಾರೆ. ಅದಕ್ಕೆ ದಾಮ್ಲೆ, ಸರ್, ನಾನು ಕೇಸ್ ಅನ್ನು ಸೈಡ್ ಟ್ರ್ಯಾಕ್ ಹೇಳ್ತಾ ಇಲ್ಲ, ಸ್ಟ್ರೈಟ್ ಆಗಿ ಪಾಯಿಂಟ್ ಗೆ ಬರ್ತಾ ಇದ್ದೀನಿ ಅನ್ನುತ್ತಾ ಎಸಿಪಿ ದೇಶಪಾಂಡೆಯನ್ನ ಕರೆದು, ಎಸಿಪಿ ಸರ್, ಬಲ್ಲಿ ಚೌಧರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬ್ಲಡ್ ರಿಪೋರ್ಟ್ ಮಿಸ್ ಆಗಿದೆ. ಸೊ ಬ್ಲಡ್ ರಿಪೋರ್ಟ್ ನಲ್ಲಿ ಏನಿದೆ ಅಂದಾಗ, ಎಸಿಪಿಗೆ ಸ್ಟಾರ್ಟಿಂಗ್ ನಲ್ಲಿ ಡಾಕ್ಟರ್ ಹೇಳಿದ ಮಾತು ನೆನಪಾಗಿ, ಯುವರ್ ಆನರ್, ಬ್ಲಡ್ ರಿಪೋರ್ಟ್ ನಲ್ಲಿ ಆಲ್ಕೋಹಾಲ್ ಇತ್ತು ಅಂತಾನೆ. ನಂತರ ದಾಮ್ಲೆ, ಯುವರ್ ಆನರ್, ಬಲ್ಲಿ ಚೌಧರಿ 10 ದಿನಗಳಿಂದ ಇನ್ಸ್ಪೆಕ್ಟರ್ ಪಾಟೀಲ್ ಕಸ್ಟಡಿಯಲ್ಲಿ ಇದ್ದೂ ಕೂಡ ಆತನ ಬ್ಲಡ್ ನಲ್ಲಿ ಆಲ್ಕೋಹಾಲ್ ಇದೆ ಅಂತಾರೆ. ಮತ್ತೆ ಮುಂದುವರೆದು, ಯುವರ್ ಆನರ್, ಬಲ್ಲಿ ಚೌಧರಿಯನ್ನ 200 ಮಹಿಳೆಯರು ಕೊಂದಿದ್ದಾರೆ, ಅವರಲ್ಲಿ ಯಾರು ಕೊಂದಿದ್ದಾರೋ ಅದನ್ನ ಐಡೆಂಟಿಫೈ ಮಾಡಬೇಕು. ಆದ್ರೆ ಡೌಟ್ ಏನು ಅಂದ್ರೆ, ಬಲ್ಲಿ ಚೌಧರಿ ಕೇಸ್ ಕೋರ್ಟ್ ಅಲ್ಲಿ ಇರೋ ಟೈಮಲ್ಲಿ ಆ ಮಹಿಳೆಯರು ಯಾಕೆ ಅವನನ್ನ ಕೊಂದು ಹಾಕಿದ್ರು ಅಂದಾಗ, ಅಸಲು ಆ ದಿನ ನಡೆದದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಬಲ್ಲಿ ಚೌಧರಿ ಕೋರ್ಟ್ ನ ಆವರಣದೊಳಗೆ ನಡೀತಾ ಬರ್ತಾ ಇರ್ತಾನೆ. ಆಗ ಅಲ್ಲಿದ್ದ ಮಹಿಳೆಯರ ಜೊತೆ ಅಸಭ್ಯವಾಗಿ ಮಾತಾಡ್ತಾ, ನಾನು ತಿರುಗಿ ಬಂದ ನಂತರ ನಿಮ್ಮೆಲ್ಲರಿಗೂ ನರಕ ತೋರಿಸ್ತೀನಿ, ನಿಮ್ಮೆಲ್ಲರನ್ನು ಒಂದೊಂದು ದಿನ ಇಟ್ಕೊಂತೀನಿ ಅಂತಂದು ಕೋರ್ಟ್ನೊಳಗೆ ಹೋಗ್ತಾನೆ. ಇತ್ತ ದಾಮ್ಲೆ ಮಾತಾಡ್ತಾ, ಬಲ್ಲಿ ಚೌಧರಿ 10 ವರ್ಷಗಳಿಂದಲೂ ಆ ಕಾಲೋನಿಯವರಿಗೆ ನರಕ ತೋರಿಸ್ತಿದ್ದಾನೆ, ಆ ಕಾಲೋನಿಯವರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾನೆ. ಆ ದಿನವೂ ಕೂಡ ಕೋರ್ಟ್ ಆವರಣದಲ್ಲಿ ಮಹಿಳೆಯರನ್ನ ಪೊಲೀಸರ ಮುಂದೆನೆ ಅಸಭ್ಯವಾಗಿ ಬೈದಿದ್ದಾನೆ. ಯುವರ್ ಆನರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಬಲ್ಲಿ ಚೌಧರಿಯಂತಹ ಬೀದಿ ರೌಡಿಗಳಿಗೆ ಆ ಧೈರ್ಯ ಎಲ್ಲಿಂದ ಬರುತ್ತೆ? ನಮ್ಮ ನ್ಯಾಯಾಂಗ ಸಾಮಾನ್ಯ ಪ್ರಜೆಗಳನ್ನ ರಕ್ಷಿಸುವ ವಿಷಯದಲ್ಲಿ ಫೇಲ್ ಆಗೋದಾದ್ರೆ ಅವರನ್ನ ಶಿಕ್ಷಿಸುವ ಅರ್ಹತೆ ಕೂಡ ನಮಗಿರೋದಿಲ್ಲ ಅಂತಾರೆ. ನಾನು ನಿಮಗೆ ಬಲ್ಲಿ ಚೌಧರಿಯನ್ನ ಕೊಂದಂತಹ ನಿಜವಾದ ವ್ಯಕ್ತಿಯನ್ನ ತೋರಿಸ್ತೀನಿ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿದ್ದ ಮಹಿಳೆಯರೆಲ್ಲ, ನಾನೇ ಕೊಂದಿದ್ದು, ನಾವೇ ಸಾಯಿಸಿದ್ದು, ನಾವೇ ಮರ್ಡರ್ ಮಾಡಿದ್ದು ಅಂತ ಹೇಳತೊಡಗ್ತಾರೆ. ಇದರಿಂದಾಗಿ 200 ಮಂದಿಯನ್ನ ಅರೆಸ್ಟ್ ಮಾಡಿ ಕೊನೆಗೆ ಸರಿಯಾದ ಸಾಕ್ಷ್ಯಾಧಾರಗಳು ದೊರೆಯದ ಕಾರಣ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಲಾಗುತ್ತೆ. ನನಗೆ ಈ ಮೂವಿಯಲ್ಲಿ 2 ಪಾಯಿಂಟ್ಗಳು ತುಂಬಾ ಇಷ್ಟ ಆದವು. ಒಂದು, ಧೈರ್ಯದಿಂದ ಎಲ್ಲರೂ ಒಟ್ಟಾಗಿ ಎದುರಿಸಿ ನಿಂತಾಗ ವ್ಯವಸ್ಥೆಯು ಕೂಡ ತಲೆಬಾಗುತ್ತೆ. ಮತ್ತೊಂದು, ನಮ್ಮ ನ್ಯಾಯಾಂಗ ಸಾಮಾನ್ಯ ಪ್ರಜೆಗಳನ್ನು ರಕ್ಷಿಸುವ ವಿಷಯದಲ್ಲಿ ಫೇಲ್ ಆಗೋದಾದರೆ ಅವರನ್ನು ಶಿಕ್ಷಿಸುವ ಅರ್ಹತೆ ಕೂಡ ಅದಕ್ಕಿರಲ್ಲ ಅನ್ನೋದು. ನಮಸ್ಕಾರ.